ಹಲೋ ಎಲ್ರಿಗೂ ನಮಸ್ಕಾರ. ನಾನು ಓದ್ ವಿಡಿಯೋದಲ್ಲಿ ಶೋಲ್ಡರ್ ಯಾವ ರೀತಿ ಇನ್ವಿಸಿಬಲ್ ಥರ ಸ್ಟಿಚ್ ಮಾಡೋದು ಅಂತ ತೋರಿಸಿದ್ದೆ ನೋಡಿ. ಈ ಥರ ಒಂದು ಚೂರು ಕೂಡ ಏನು ಎಳೆ ಎಳ್ಕೊಳ್ಳೋದು ಆ ಥರ ಏನೂ ಆಗಲ್ಲ. ಯಾವ ರೀತಿ ಕೂರಿಸೋದು ಅಂತ ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ ನೋಡಿ. ಇನ್ನೊಂದು ಸೈಡು ಕೂಡ ತೋರಿಸ್ತಾ ಇದ್ದೀನಿ. ಫಸ್ಟು ನೀವೇನು ಮಾಡಿ ಅಂದರೆ ನೋಡಿ, ಹಿಂಗೆ ಇಟ್ಕೊಳ್ಳಿ ನೀಟಾಗಿ. ಮತ್ತು ನೀವು ಇದಕ್ಕೆ ಏನು ಮಾಡಬೇಕು ಅಂದರೆ ಪೈಪಿಂಗ್ ಕೊಟ್ಟಿರಬಾರ್ದು. ಈ ಥರ ನಾರ್ಮಲ್ ಸ್ಟಿಚಿಂಗ್ ಮಾಡಿ ಉಲ್ಟಾ ತಿರುಗಿಸ್ಕೊಳೋದು ಅಂತಿರಲ್ಲ ಆ ರೀತಿ ತಿರುಗಿಸ್ಕೊಂಡು ಇಟ್ಕೊಂಡಿರ್ರಿ. ಮತ್ತು ಇಲ್ಲಿ ನಾನು ಹಾಫ್ ಇಂಚ್ ಅಥವಾ ಮುಕ್ಕಾಲು ಇಂಚ್ವರೆಗೂ ಯಾವುದೇ ಸ್ಟಿಚ್ ಹಾಕಿಲ್ಲ. ಆಮೇಲೆ ನಾನು ಸ್ಟಿಚ್ಚರ್ನ ಹಾಕೊಂಡೋಗಿದ್ದೀನಿ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಬಿಟ್ಟಿದ್ದೀನಿ, ಇಲ್ಲಿ ಯಾವುದೇ ಸ್ಟಿಚಿಂಗನ್ನು ಹಾಕಿಲ್ಲ ನಾನು. ಮತ್ತು ಫ್ರಂಟ್ ಪಾರ್ಟಲ್ಲೂ ಅಷ್ಟೇನೇ, ಯಾವುದೇ ಸ್ಟಿಚಿಂಗನ್ನು ನಾನು ಹಾಕಿಲ್ಲ, ಅಲ್ಲೂ ಅಷ್ಟೇ ಹಾಕಿಲ್ಲ. ಮತ್ತು ಲೈನಿಂಗ್ ಅಟ್ಯಾಚ್ ಮಾಡಬೇಕಾದ್ರೆ ನೀವು ಇಲ್ಲಿಂದ ಫುಲ್ಲು ಸ್ಟಿಚ್ ಹಾಕ್ಕೊಳ್ಳಿ, ಇಷ್ಟನ್ನು ಓಪನ್ ಬಿಟ್ಕೊಂಡಿರ್ರಿ. ಇದರೊಳಗೂ ಅಷ್ಟೇನೆ, ಒಂದು ಸ್ವಲ್ಪ ಕೈ ಆಡಿಸೋಷ್ಟು ಇಷ್ಟು ಎಲ್ಲ ಫುಲ್ಲು ಸ್ಟಿಚ್ ಮಾಡ್ಕೊಂಡಿದ್ದೀನಿ, ಇಷ್ಟು ಮಾತ್ರ ಓಪನ್ ಬಿಟ್ಕೊಂಡಿದ್ದೀನಿ. ಎರಡೂ ಸೈಡು ಸೇಮ್ ಮಾಡ್ಕೊಳ್ಳಿ. ಫಸ್ಟು ಹಿಂಗೆ ಇಟ್ಕೊಳ್ಳಿ, ಹಿಂಗೆ ಇಟ್ಕೊಂಡು ನೇರಕ್ಕೆ ಇಟ್ಕೊಂಡು ನೀಟಾಗಿ ಹಿಂಗೆ ಇಟ್ಕೊಳ್ಳಿ. ಇದನ್ನು ಅಷ್ಟೇನೇ, ಏನು ನಮ್ಮದು ಫ್ರಂಟ್ ಪಾರ್ಟ್ ಇರುತ್ತೆ ಅದು ಏನು ನೀಟಾಗಿ ಇಟ್ಕೊಳ್ಬೇಕೋ ಅದನ್ನು ಇಟ್ಕೊಳ್ಳಿ. ನಾನಿನ್ನು ಇದಕ್ಕೆ ಸಿಂಗಲ್ ಪಟ್ಟಿ ಮತ್ತು ಡಬಲ್ ಪಟ್ಟಿಯನ್ನು ಹಚ್ಚಿಲ್ಲ, ಯಾಕಂದರೆ ಇದಕ್ಕೆ ನಾನು ಪೈಪಿಂಗನ್ನು ಕೊಡ್ತಾ ಇದ್ದೀನಿ, ಅದು ಕೂಡ ನಾರ್ಮಲ್ ಪೈಪಿಂಗ್ ನೋಡಿ. ಇದನ್ನು ಕೂಡ ನೀಟಾಗಿ ಹಿಂಗೆ ಓಪನ್ ಮಾಡಿ, ಇದನ್ನು ಕೂಡ ನೀಟಾಗಿ ಓಪನ್ ಮಾಡಿ, ಲೈನಿಂಗ್ ಲೈನಿಂಗ್ ಮತ್ತು ಮೈನ್ ಫ್ಯಾಬ್ರಿಕ್ಕು ಬರುತ್ತೆ. ಮುಂಚೆನೇ ಏನು ಮಾಡಬೇಕು, ಕರೆಕ್ಟಾಗಿ ನೀವು ಏನು ನೋಡಿ ನೋಡ್ತಾ ಇದ್ದೀರಲ್ವ, ಕರೆಕ್ಟಾಗಿ ನಾವು ಏನು ಸ್ಟಿಚಿಂಗ್ ಇರುತ್ತೆ ನಮ್ಮದು ಸ್ಟಿಚಿಂಗ್ ಪಾಯಿಂಟ್, ಅದನ್ನು ನೀಟಾಗಿ ಹಿಂಗೆ ಇಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಇದಾಗಬಾರ್ದು, ಒಂಚೂರು ಆ ಕಡೆ ಈ ಕಡೆ ಹೋಗ್ಬಾರ್ದು. ನೀಟಾಗಿ ಇಟ್ಕೊಂಡು ಹಾಫ್ ಇಂಚ್ಗೆ ನಾವು ನಾರ್ಮಲ್ಲಾಗಿ ಸ್ಟಿಚ್ ಹಾಕ್ತೀವಲ್ಲ ಆ ಥರ ಸ್ಟಿಚ್ ಹಾಕೊಂಬನ್ನಿ. ಫಸ್ಟು ಲಾಕ್ ಮಾಡಿ, ಇನ್ನೊಂದ್ಸಲ ಲಾಕ್ ಮಾಡಿ, ಮತ್ತೆ ಇನ್ನೊಂದ್ಸಲ ಸ್ಟಿಚ್ ಮಾಡೋಣ. ಎರಡು ಸ್ಟಿಚ್ ಹಾಕೊಳ್ಳೇಬೇಕು, ಯಾಕಂದರೆ ಮತ್ತೆ ನೀವು ಇದಕ್ಕೆ ಸ್ಟಿಚ್ಚನ್ನು ಹಾಕೋಕ್ಕಾಗಲ್ಲ. ಹಂಗಾಗಿ ಸ್ಟಿಚ್ಚನ್ನು ಹಾಕೊಂಬಿಡಿ. ಸ್ಟಿಚ್ ಹಾಕ್ಕೊಂಡು ನೋಡಿ, ಹಿಂಗೆ ಓಪನ್ ಮಾಡಿದ್ರೆ ನಮ್ಮ ಇನ್ವಿಸಿಬಲ್ ಏನು ಸ್ಟಿಚಿಂಗ್ ಇರುತ್ತೆ ಅದು ರೆಡಿ ಆಯಿತು. ಮತ್ತು ಇಲ್ಲಿ ಒಂದು ಸ್ವಲ್ಪ ಏನು ಮಾಡಬೇಕಾಗತ್ತೆ, ನೀವು ಟ್ರಿಮ್ಮನ್ನು ಮಾಡಬೇಕಾಗತ್ತೆ, ಸ್ವಲ್ಪ ದಪ್ಪ ಇರುತ್ತಲ್ವಾ, ಹಂಗಾಗಿ ಈ ಪಾರ್ಟ್ ಏನಿದೆ ಇಲ್ಲಿ ಒಂದು ಸ್ವಲ್ಪ ಟ್ರಿಮ್ ಮಾಡ್ಕೊಳ್ಳಿ. ತುಂಬ ದಪ್ಪ ಇರುತ್ತೆ ಅಂದ್ಬಿಟ್ಟು ಅಷ್ಟೇನೇ, ಇಲ್ಲಿ ದಪ್ಪ ಆಗುತ್ತೆ ಅಂತ. ನೋಡಿ ಈಗ ನೀಟಾಗಾಯಿತು ಇದು. ಈಗ ನಾವು ಏನು ಮಾಡೋಣ, ಇದಕ್ಕೆ ನಾವು ಪೈಪಿಂಗ್ ಕೊಡೋದನ್ನು ತೋರಿಸ್ತೀನಿ ನೋಡಿ. ನೋಡಿ ಈ ರೀತಿ ನೀಟಾಗಿ ಪೈಪಿಂಗನ್ನು ಮಾಡ್ಕೊಂಬಿಡಿ. ಇದು ಸ್ಟಿಚ್ ಉಪ್ಪಟ್ಟೆ ರಿಂಗ್ ಪಟ್ಟಿ ಮಾಡ್ಕೊಂಬಿಡಿ. ಈಗ ನಾನು ಇದಕ್ಕೆ ಪೈಪಿಂಗ್ ಮಾಡ್ಕೊತಾ ಇದ್ದೀನಿ, ನಾರ್ಮಲ್ ಪೈಪಿಂಗ್ ಮಾಡ್ತಾ ಇದ್ದೀನಿ. ಅದನ್ನು ನಾವು ಉಲ್ಟಾ ಸ್ಟಿಚ್ ಮಾಡ್ಕೊಂಬರ್ಬೇಕು. ಏನಿದಿರುತ್ತೆ ಸೀದಾ ಇಟ್ಕೊಂಬೇಡಿ, ಈ ಕಡೆ ಇಟ್ಕೊಬೇಕು. ನಾವು ಹೊಲ್ಕೊಂಡಿರ್ತೀವಲ್ಲ ನೋಡಿ, ಹಿಂಗಿಟ್ಕೊಂಡು ನೀಟಾಗಿ ಹಿಂಗೆ ಸ್ಟಿಚ್ ಹಾಕೊಂಬರ್ಬೇಕು. ಈ ಕಡೆ ಬಿಟ್ಕೊಳ್ಳಿ, ನಾನು ಝೂಮ್ ಮಾಡಿ ತೋರಿಸ್ತೀನಿ. ನೋಡಿ ಈ ರೀತಿ ನೀಟಾಗಿ ಉಳ್ಕೊಳ್ಳಿ ಹೆಡ್ಜಿಗೆ. ಇಲ್ಲಿ ಹೆಡ್ಜಿಗೆ ಸ್ಟಿಚ್ ಹಾಕೊಂಡಿದ್ದೀನಿ ನೋಡ್ತಾ ಇರ್ಬೋದು.
ಈಗ ಇದನ್ನ ನಾವು ಸಣ್ಣದಾಗಿ ಪೈಪಿಂಗ್ ಅನ್ನ ರೆಡಿ ರೀತಿ ಮಾಡ್ಕೊಂಬಂದ್ಬಿಡಿ. ನೋಡಿ ಪೈಪಿಂಗ್ ಎಷ್ಟು ನೀಟಾಗಿ ಬರುತ್ತೆ ಅಂದ್ಬಿಟ್ಟು, ಸಣ್ಣದಾಗಿ ನೀಟಾಗೆ ಬರುತ್ತೆ. ಇದು ಮೂಲೆಯಲ್ಲಿ ಅಕಸ್ಮಾತ್ ಹಿಂಗಿತ್ತು ಅಂದ್ರೆ ನೀವು ಇನ್ನೊಂದು ಸ್ಟಿಚ್ ಬೇಕಾದ್ರೂ ಹಾಕೊಂಬೋದು. ಕರ್ವ್ಗಳಲ್ಲಿ ಕಾಣಿಸಲ್ಲ, ಆದ್ರೆ ನೀಟಾಗೆ ಬರುತ್ತೆ ನೋಡಿ. ಈ ರೀತಿ ಫುಲ್ಲು ನೀಟಾಗಿ ಚೆನ್ನಾಗೆ ಬರುತ್ತೆ. ಇಲ್ಲೊಂದು ಸ್ವಲ್ಪ ನಾನು ದೊಡ್ಡ ತೆಗೆದ್ಕೊಂಡಾಗ ಹಂಗೆ ಬರುತ್ತೆ. ನೀವು ಬೇಕು ಅಂದ್ರೆ ಒಂದು ಸ್ಟಿಚ್ ಫುಲ್ಲು ಒಂದು ಸ್ಟಿಚ್ ಹಾಕೊಂಬಿಟ್ರೆ ಇನ್ನೂ ನೀಟಾಗಿ ಫಿನಿಷಿಂಗ್ ಬರುತ್ತೆ. ಫ್ರಂಟಲ್ಲಿ ಬೇಡ ಅಂದರೆ ಫ್ರಂಟಲ್ಲಿ ಬೇಡ, ಬ್ಯಾಕಲ್ಲಿ ಹಾಕೊಂತೀನಿ ಅಂದರೆ ಬ್ಯಾಕಲ್ಲಿ ಹಾಕೊಬೋದು. ನಾನು ಫುಲ್ ಹಾಕ್ಬಿಟ್ಟು ತೋರಿಸ್ತೀನಿ.